ಹೈ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಶ್ರೀಕೃಷ್ಣ ಟ್ಯಾರಟರಿ ಮೈನಮಿ ಸುಮಾದೇವಿ ಇವತ್ತು ನಾನು ಟ್ವಿನ್ ಫ್ಲೇಮ್ ಎನರ್ಜಿ ಚೆಕ್ ಮಾಡ್ತಾ ಇದ್ದೀನಿ ಓಕೆ ಫೆಮಿನಿನ್ ಎನರ್ಜಿ ಸೊ ನಾನು ಸ್ಪ್ರೆಡ್ ಹಾಕಿದ್ದೀನಿ ಫೆಮಿನಿನ್ ಎನರ್ಜಿ ಈಗ ಹೇಗಿದೆ ಅಂತ ಓಕೆ ಸೊ ನಿಮಗೆ ಮೆಸೇಜಸ್ಸ ಇದು ನಾವು ನೋಡೋಣ ಆಮೇಲೆ ನಿಮ್ಮ ಡಿ ಎಮ್ ಇಂದ ನಿಮಗೆ ಏನು ಮೆಸೇಜ್ ಇದೆ ಓಕೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಇದೆ ಡಿ ಎಮ್ ಇಂದ ಏನು ಮೆಸೇಜ್ ಇದೆ ಸೊ ಫಸ್ಟು ನಿಮ್ಮ ಎನರ್ಜಿ ನಿಮ್ಮ ಸಿಚುವೇಶನ್ ನಿಮ್ಮ ಲೈಫ್ ಸಿಚ್ಯುವೇಶನ್ ಪ್ಲಸ್ ನಿಮ್ಮ ಎನರ್ಜಿ ಹೇಗಿದೆ ಫಸ್ಟ್ ಕಾರ್ಡ್ ಟ್ವಿನ್ ಕಾರ್ಡ್ ಬಂದಿದೆ ಇವತ್ತು ಓಕೆ ಇನ್ನು ನನಗೆ ಎನರ್ಜಿ ಚೆಕ್ ಇವತ್ತು ತುಂಬ ಖುಷಿ ಆಯಿತು ಶಫಲ್ ಮಾಡಿದ್ದ ಫಸ್ಟ್ ಕಾರ್ಡ್ ಬಂದಿದ್ದೆ ಫೋರ್ ಆಫ್ ಹ್ಯಾಂಡ್ಸ್ ಸೊ ಫೋರ್ ಆಫ್ ಹ್ಯಾಂಡ್ಸ್ ನಾವು ಟ್ವಿನ್ ಕಾರ್ಡ್ ಅಂತಲೂ ಹೇಳ್ತೀವಿ ಮದ್ವೆದ ಕಾರ್ಡ್ ಅಂತ ಹೇಳ್ತೀವಿ ತುಂಬ ಸೆಲೆಬ್ರೇಷನ್ ಕಾರ್ಡ್ ಇದು ಓಕೆ ಸೊ ಕೆಲವು ಫೆಮಿನನ್ಸ್ ಇಲ್ಲಿ ಫೆಮಿನನ್ ನೀವು ಟ್ವಿನ್ ಜರ್ನಲ್ಲಿ ಇರಿ ಅಥವಾ ಇಲ್ಲದೇ ಇರಿ ಕೆಲವ್ರಿಗೆ ನಾನು ಹೇಳ್ತಾ ಇರೋದು ವಿಡಿಯೋ ಇಂಟ್ರೆಸ್ಟ್ ಇರೋರು ನೀವು ನೋಡ್ಬೋದು ಬಟ್ ನೀವು ಜರ್ನಿಲ್ ಇದ್ದೀರಾ ಅಂತ ಕನ್ಫರ್ಮ್ ಇರೋರಿಗಂತೂ ಇದು ರೀಡಿಂಗ್ ಖಂಡಿತ ರೆಸನ್ಯೂಟ್ ಆಗ್ತಾ ಇರುತ್ತೆ ಓಕೆ ಇನ್ನು ಕೆಲವರು ಲವ್ ಸಿಚ್ಯುವೇಶನಲ್ಲಿ ಇರ್ಬೋದು ನೀವು ಬಟ್ ನಿಮಗೆ ಜರ್ನಿ ಏನು ಅಂತ ಗೊತ್ತಿಲ್ಲದೇ ಇರ್ಬೋದು ಸೊ ಆ ಥರದವರು ನೀವು ನೋಡ್ಬೋದು ವಿಡಿಯೋ ಓಕೆ ಸೊ ಫಸ್ಟ್ ಕಾರ್ಡ್ ನಿಮಗೆ ಫೋರ್ ಆಫ್ ಹ್ಯಾಂಡ್ಸ್ ಬಂದಿದೆ ಇದು ಸೆಲೆಬ್ರೇಷನ್ ಕಾರ್ಡ್ ತುಂಬಾ ಚೆನ್ನಾಗಿದೆ ಕೆಲವರು ನಿಮ್ಮ ಲೈಫ್ ಒಳಗೆ ಡಿಸೈಡ್ ಮಾಡಿದ್ದೀರ ನೀವು ಎಂಗೇಜ್ಮೆಂಟ್ ಮಾಡ್ಕೋತಿರ್ಬೋದು ಸಿಕ್ಸ್ ಆಫ್ ಹ್ಯಾಂಡ್ಸ್ ಫೋರ್ ಆಫ್ ಹ್ಯಾಂಡ್ಸ್ಗಳಿಗೆ ಸಿಕ್ಸ್ ಆಫ್ ಹ್ಯಾಂಡ್ಸ್ ಇದೆ ಕೆಲವ್ರದು ಎಂಗೇಜ್ಮೆಂಟ್ ಆಗಿದೆ ಮದುವೆನೂ ಆಗಿರೋ ಚಾನ್ಸ್ ಇದೆ ಓಕೆ ನಿಮ್ಮ ಲೈಫಲ್ಲಿ ನಿಮ್ಮ ಸೋಲ್ಮೇಟು ನಿಮ್ಮ ಟ್ವಿನ್ ಜೊತೆ ನಿಮ್ಮದು ಮದ್ ಟ್ವಿನ್ ಜೊತೆ ಇಲ್ಲಿ ಮ್ಯಾರೇಜ್ ತುಂಬ ಕಮ್ಮಿ ಬಟ್ ಕೆಲವರಿಗೆ ನಿಮ್ಮ ಸೋಲ್ಮೇಟ್ ಜೊತೆ ಖಂಡಿತ ಮ್ಯಾರೇಜ್ ಫಿಕ್ಸ್ ಆಗಿದೆ ಅಥವಾ ಮದುವೆನೇ ಆಗಿರ್ಬೋದು ಓಕೆ ಸೆಲೆಬ್ರೇಷನ್ ಇದೆ ಇನ್ನು ಕೆಲವ್ರಿಗೆ ಮದುವೆ ಆಗಿದ್ದು ಇನ್ನು ಕೆಲವ್ರಿಗೆ ಮಗು ಆಗಿಲ್ಲ ಅಂತ ನೀವು ವೆಯ್ಟ್ ಮಾಡ್ತಿದ್ದರೆ ನಿಮಗೆ ಖಂಡಿತ ಮಗು ಆಗೋ ಚಾನ್ಸ್ ಇದೆ ಇನ್ನು ಕೆಲವರು ಮದುವೆ ಆಗಿದ್ದೀರ ನಿಮ್ಮ ಸೋಲ್ಮೇಟ್ ಜೊತೆ ಮಕ್ಕಳು ಇದ್ದಾರೆ ನೀವು ತುಂಬ ಫ್ಯಾಮಿಲಿ ನಿಮ್ಮದು ತುಂಬ ಚೆನ್ನಾಗಿದೆ ಅಥವಾ ನೀವು ಪ್ರೆಗ್ನೆಂಟ್ ಇರ್ಬೋದು ಸೊ ಏನೋ ಒಂದು ನಿಮ್ಮ ಸಿಚ್ಯುವೇಶನ್ನು ಕೆಲವರು ಫೆಮಿನೈನ್ದು ಡಿವೈನ್ ಫೆಮಿನೈನ್ ಅಂತಲೇ ಹೇಳುತ್ತೀನಿ ಯಾಕೆಂದರೆ ಇದು ಫ್ಲೇಮ್ ಎನರ್ಜಿ ಚೆಕ್ ಆಗಿರೋದ್ರಿಂದ ಸೊ ಫೆಮಿನಾನ್ಸ್ ನೀವು ತುಂಬ ಖುಷಿಯಾಗಿದ್ದೀರ ಕೆಲವರು ಓಕೆ ಇನ್ನು ಕೆಲವರು ಈಗ ನಿಮಗೆ ತುಂಬ ಧೈರ್ಯ ಬಂದಿದೆ ಅಂತಲೂ ಹೇಳ್ಬೋದು ಇನ್ನು ಕೆಲವ್ರಿಗೆ ಧೈರ್ಯ ಇಲ್ಲ ಈಗ ಧೈರ್ಯ ಸಾಕಾಗ್ತಿಲ್ಲ ಅಂದರೆ ನೀವು ಧೈರ್ಯ ತಂದ್ಕೋಬೇಕು ಓಕೆ ದಿ ಪ್ರಿಸ್ಟಿಸ್ ಬರ್ತಾ ಇದೆ ಸೊ ನಿಮಗೆ ತುಂಬ ನಾಲೆಡ್ಜ್ ಇದೆ ಹೀಲಿಂಗ್ ಕಾರ್ಡ್ ಇದು ಸ್ಟ್ರೆಂತ್ ಕಾರ್ಡ ಅಂದರೆ ನಿಮಗೇನಾದರೂ ಹೆಲ್ತ್ ಇಶ್ಯೂ ಇದ್ದರೆ ಕೆಲವರು ಫೆಮಿನೆನ್ಸ್ಗೆ ಹೆಲ್ತ್ ಇಶ್ಯೂ ಇರ್ಬೋದು ನೀವು ಧೈರ್ಯ ತಂದ್ಕೊಳ್ಳಿ ಜೊತೆಗೆ ಇದು ಸಜೆಷನ್ ನೀವು ಡಾಕ್ಟ್ರ್ ಹತ್ರ ಹೋಗಿ ಚೆಕಪ್ ಮಾಡಿಸಿ ನಿಮ್ಮದು ಹೆಲ್ತ್ ಇಶ್ಯೂ ಏನೇ ಇರಲಿ ಫಸ್ಟು ನೀವು ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಬೇಕು ಅಂತ ಕಾರ್ಡ್ ಹೇಳ್ತಾ ಇದೆ ನಿಮಗೆ ಓಕೆ ದಿ ಹೈ ಪ್ರಿಸ್ಟಿಸ್ ಬರ್ತಿದೆ ಸೊ ನೀವು ಡಿವೈನ್ ಜೊತೆ ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ದೀರ ನಿಮ್ಗೆ ತುಂಬ ಚೆನ್ನಾಗಿ ನಾಲೆಡ್ಜ್ ಇದೆ ಎಲ್ಲ ರೀತಿಯಿಂದ ನೀವು ನಾಲೆಡ್ಜ್ ಗೇನ್ ಮಾಡ್ತಿದ್ದೀರ ಜೊತೆಗೆ ನಿಮ್ಮ ಇಮೋಷನಲ್ ಸೈಡ್ ನೀವು ಯಾವುದನ್ನು ನಿಮ್ಮ ಫೀಲಿಂಗ್ಸನ್ನ ಯಾರ ಹತ್ರನೂ ಶೇರ್ ಮಾಡ್ತಾಯಿಲ್ಲ ಎಲ್ಲ ನಿಮಗೆ ಗೊತ್ತಿದ್ದರೂ ಸುಮ್ಮನೆ ಶಾಂತಿ ಸಮಾಧಾನದಿಂದ ಡಿವೈನ್ ಜೊತೆ ಕನೆಕ್ಟ್ ಆಗಿದ್ದೀರಾ ಅಂತ ಹೇಳ್ತಿದೆ ಜೊತೆಗೆ ನೀವು ಈ ಮೆಡಿಟೇಷನ್ ಏನು ಮಾಡ್ತಾಯಿದ್ದೀರ ಅದರನ್ನು ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡು ಡಿವೈನ್ ಜೊತೆ ಇನ್ನೂ ಚೆನ್ನಾಗಿ ಕನೆಕ್ಟ್ ಆಗ್ಬೋದು ಇನ್ನೊಂದು ಸ್ಟೆಪ್ಪು ನೀವು ಮೆಡಿಟೇಷನ್ ಒಳಗೆ ಹೈಯರ್ ಹೈಯರ್ ಸ್ಟೆಪ್ ಇನ್ನೊಂದು ಸ್ಟೆಪ್ ಮೇಲೆ ಹೋಗ್ಬೋದು ಅಂತ ಡಿವೈನ್ ನಿಮಗೆ ಇದು ಮೆಸೇಜ್ ಕೊಡ್ತಾ ಇರೋದು ಓಕೆ ಇನ್ನು ಕೆಲವರು ಏಸ್ ಆಫ್ ಕಪ್ ಒಂದು ನ್ಯೂ ಬಿಗಿನಿಂಗ್ ಇಲ್ಲಿ ಹೇಳಿದೆ ಮದುವೆ ಆಗಿದೆ ಎಂಗೇಜ್ಮೆಂಟ್ ಆಗಿದೆ ನಿಮಗೆ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಒಂದು ನ್ಯೂ ಬಿಗ್ನಿಂಗ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಿ ಯಾವುದೇ ರೀತಿ ಎಮೋಷನಲ್ ನೀವು ತುಂಬ ಕನೆಕ್ಟ್ ಆಗಿದ್ದೀರಿ ತುಂಬ ನಿಮ್ಮ ಸೋಲ್ಮೇಟ್ ಜೊತೆ ನಿಮ್ಮ ಫ್ಯಾಮಿಲಿ ನೀವು ತುಂಬ ಖುಷಿಯಾಗಿದ್ದೀರ ಅಂತ ಹೇಳ್ತಾ ಇದೆ ಕೆಲವ್ರಿಗೆ ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಇದೆ ಯಾಕೆ ಅಂದರೆ ಅವರು ಪಾಸ್ಟ್ ಒಳಗಿಂದ ಇನ್ನೂ ಯೋಚನೆ ಬಿಟ್ಟಿಲ್ಲ ಅವರು ನಿಮ್ಮ ಇನ್ನೂ ನಿಮ್ಮ ಟ್ವಿನ್ ಕಡೆಯೇ ಗಮನ ಇದೆ ನಿಮಗೆ ಅಂತ ಹೇಳ್ತಾ ಇದೆ ಸೊ ನೀವು ನಿಮ್ಮ ಟ್ವಿನ್ ಬಗ್ಗೆ ಯೋಚನೆ ಮಾಡೋದು ಬಿಡಿ ನೀವು ಧೈರ್ಯ ತಂದ್ಕೊಳ್ಳಿ ಈ ಯೋಚನೆಯಿಂದ ನಿಮಗೆ ಡಿಪ್ರೆಷನ್ನು ಎನ್ಸೈಟಿ ನಿದ್ದೆ ಇಲ್ಲ ಯಾಕೆ ನಾನು ಹೀಗೆ ಮಾಡಿಬಿಟ್ಟೆ ಯಾಕೆ ನಾನು ನನ್ನ ಟ್ವಿನ ಬಿಟ್ಟು ಬಂದೆ ಅಥವಾ ಈ ರೀತಿ ಎಲ್ಲ ಏನು ನಡೀತಾ ಇದೆ ನನ್ನ ಲೈಫಲ್ಲಿ ಇದು ಇದೆ ಇದು ನಿಜನ ಸುಳ್ಳು ಈ ರೀತಿ ಕೆಲವರು ಯೋಚನೆ ಮಾಡ್ತಿದ್ದೀರಾ ಇನ್ನು ಕೆಲವರು ನಾನು ಈಗ ಏನು ಮಾಡಬೇಕು ನನ್ನ ಕರಿಯರ್ ನೋಡಬೇಕಾ ನನ್ನ ಹೆಲ್ತ್ ನೋಡಬೇಕಾ ನನ್ನ ಫ್ಯಾಮಿಲಿ ನೋಡಬೇಕಾ ನಾನು ಯಾ ಯಾವುದು ಚಾಯ್ಸ್ ಮಾಡಬೇಕು ನಾನು ಫಸ್ಟ್ ಯಾವ ಕಡೆ ಗಮನ ಕೊಡಲಿ ಇಲ್ಲ ನಾನು ಮೆಡಿಟೇಷನ್ ಮಾಡಬೇಕು ನಾನು ಯಾವ ಕಡೆ ಗಮನ ಕೊಡಲಿ ನಾ ಎಲ್ಲಿ ಫೋಕಸ್ ಮಾಡಲಿ ಅಂತ ಕೆಲವರು ಯೋಚನೆ ಮಾಡ್ತಾಯಿದ್ದೀರ ಸೊ ಈ ರೀತಿ ಕೆಲವರು ಮ ಇದ್ದೀರ ಇನ್ನು ಕೆಲವ್ರಿಗೆ ತ್ರೀ ಆಫ್ ಸೋಡ್ಸ್ ಬರ್ತಾಯಿದೆ ತುಂಬ ಪೇನಲ್ಲಿದ್ದರೆ ಇದು ಪಾಸ್ಟ್ ಎನರ್ಜಿ ಒಳಗಿರೋರು ತುಂಬ ಪೇನ್ ಇನ್ನೂ ಸಫರ್ ಮಾಡ್ತಾನೇ ಇದ್ದೀರಾ ಅಂತ ಕಾರ್ಡ್ ಹೇಳ್ತಾ ಇದ್ದೀನಿ ನೀವು ಈ ಪಾಸ್ಟ್ ಎನರ್ಜಿಯಿಂದ ಹೊರಕ್ಕೆ ಬನ್ನಿ ಇದು ಟ್ವಿನ್ ಜರ್ನಿ ಅಂದರೆ ನಿಮಗೆ ಇದ್ದೀನಿ ಇದರಲ್ಲಿ ಎಷ್ಟು ವರ್ಷ ಬೇಕಾದರೂ ಆಗುತ್ತೆ ಓಕೆ ಸೊ ಅದಕ್ಕೆ ನಾನು ಹೇಳೋದು ಟ್ವಿ ಟ್ವಿನ್ ಜರ್ನಿಲಿ ಇದು ಇರಲಿ ಬಿಡಲಿ ನೀವು ನಿಮ್ಮ ಟ್ವಿನ್ನಿಗೋಸ್ಕರ ಕಾಯ್ತಾ ನೀವು ಮದುವೆ ಆಗದೆ ಇರಬಾರ್ದು ಅಂತಲೇ ಹೇಳೋದು ನಾನು ಓಕೆ ನೀವು ಮದುವೆ ಆಗಿ ನಿಮಗೆ ಅರವತ್ತು ವರ್ಷ ಆದರೂ ನಿಮ್ಮ ಟ್ವಿನ್ನು ನಿಮ್ಮನ್ನು ಮೀಟ್ ಮಾಡಬೇಕು ನಿಮ್ಮ ಕನೆಕ್ಟ್ ಆಗಬೇಕಂದ್ರೆ ಅವ್ರು ಖಂಡಿತ ಬಂದೇ ಬರ್ತಾರೆ ನೀವು ನಿಮ್ಮ ಸೋಲ್ಮೇಟ್ ಜೊತೆ ಎಂಗೇಜ್ಮೆಂಟ್ ನಿಮಗೆ ಚಾನ್ಸ್ ಇದ್ದರೆ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ ಮದುವೆ ಮಾಡ್ಕೊಳ್ಳಿ ಖುಷಿಯಾಗಿರಿ ಓಕೆ ನಿಮ್ಮ ಟ್ವೀನ್ ನಿಮ್ಮ ಹತ್ರನೇ ಇರ್ತಾರೆ ನಿಮ್ಮ ಮನಸ್ಸಲ್ಲೇ ಇರ್ತಾರೆ ಡೋಂಟ್ ವರಿ ಅವ್ರಿಗೋಸ್ಕರ ನೀವು ವೆಯ್ಟ್ ಮಾಡೋದು ಬೇಡ ನಿಮ್ಮ ಕಡೆ ಗಮನ ಕೊಡಿ ಸೆಲ್ಫ್ ಲವ್ ಮಾಡಿ ಸೆಲ್ಫ್ ಇಲ್ಲಿ ನಿಮಗೆಲ್ಲ ಗೊತ್ತಿದೆ ನಿಮಗೆಲ್ಲ ನಾಳೆ ಹಿಡಿದಿದೆ ಆದರೂ ಈ ಒಂದು ಪಾಸ್ಟ್ ಎನರ್ಜಿಯಿಂದ ನಿಮಗೆ ಹೊರಕ್ಕೆ ಇಲ್ಲ ಓಕೆ ಸೊ ಇದನ್ನು ಬಿಡಿ ಜೊತೆಗೆ ತ್ರೀ ಅಂದರೆ ಥರ್ಡ್ ಪಾರ್ಟಿ ಅಂದರೆ ಈಗ ನೀವು ನಿಮ್ಮ ಟ್ವಿನ್ ಥರ್ಡ್ ಪಾರ್ಟಿಯಲ್ಲಿ ಹೋಗಿರ್ಬೋದು ನಿಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಚಾಯ್ಸ್ ಮಾಡಿರ್ಬೋದು ಇದು ನಿಮಗೆ ಗೊತ್ತಾಗಿರ್ಬೋದು ಇದರಿಂದ ನೀವು ಹರ್ಟ್ ಆಗಿದ್ದೀರಾ ಪೇಯ್ನ್ ಆಗಿದೆ ನಿಮಗೆ ಹಾಗಾಗಿ ನಿಮಗೆ ಹೆಲ್ತ್ ಇಶ್ಯೂನು ಇದೆ ಅಂತ ಹೇಳ್ತಾ ಇದೆ ಬಟ್ ಡೋಂಟ್ ವರಿ ಟ್ವಿನ್ ಜರ್ನಿನೇ ಹಾಗೆ ಅಂತ ಹೇಳ್ತಿದ್ದೀವಿ ನಿಮಗೆ ಟ್ವಿನ್ ಜರ್ನಿ ಏನು ಹೇಗೆ ಅನ್ನೋದು ಗೊತ್ತೇ ಇದೆ ಸೊ ನಿಮ್ಮ ಡಿ ಎಮ್ ಹೋಗಿದರೆ ಮತ್ತೆ ನಿಮ್ಮ ನಿಮ್ಮ ಹತ್ತಿರ ಬಂದೇ ಬರ್ತಾರೆ ಡೋಂಟ್ ವರಿ ಓಕೆ ಸೊ ಅದಕ್ಕೋಸ್ಕರ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಕಾಯೋದು ಬೇಕಿಲ್ಲ ನಿಮ್ಮ ಸ್ವಲ್ಪ ಪಸ್ ನಿಮ್ಮ ಲೈಫ್ ಕಡೆ ಗಮನ ಕೊಡಿ ನಿಮ್ಮ ಸ್ವಲ್ಪ ಮಾಡ್ತಾಯಿರಿ ಅವ್ರು ಖಂಡಿತ ಬಂದು ನಿಮ್ಮನ್ನು ಜಾಯಿನ್ ಆಗ್ತಾರೆ ಓಕೆ ಎಸ್ ಆಫ್ ಕಪ್ಸ ಸೊ ಅವ್ರು ಖಂಡಿತ ನಿಮ್ಮ ಹತ್ರ ಬಂದೇ ಬರ್ತಾರೆ ಜಾಯ್ನ್ ಆಗ್ತಾರೆ ನೀವು ಮತ್ತೆ ಇಬ್ಬರು ಸೇರಿ ನಿಮ್ಮ ಲೈಫಲ್ಲಿ ರೀಸ್ಟಾರ್ಟ್ ನ್ಯೂ ಬಿಗಿನಿಂಗ್ ಸಾಧ್ಯ ಇದೆ ನೆಕ್ಸ್ಟ್ ಏಸ್ ಆಫ್ ಪೆಂಟಿಕಲ್ಸ್ ಬರ್ತಿದೆ ಕೆಲವರು ಡಿ ಎಫ್ ನೀವು ಪೆಂಟಿಕಲ್ಸ್ ಬಗ್ಗೆ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಹೇಗೆ ಅರ್ನ್ ಮಾಡೋದು ಅಂತ ಅಥವಾ ನೀವು ಜಾಬ್ ಏನಾದ್ರು ಚೇಂಜ್ ಮಾಡಬೇಕಂತ ಇದ್ದರೆ ಅಥವಾ ಏನೋ ಒಂದು ದುಡ್ಡಿನ ವಿಷಯದೊಳಗೆ ಸ್ವಲ್ಪ ಯೋಚನೆ ಇದ್ದೀರಾ ಅಂತ ಬರ್ತಾಯಿದೆ ಓಕೆ ಎಸ್ ಆಫ್ ಕಪ್ಸ್ ಇದೆ ಪ್ಯಾಂಟಿಕಲ್ಸ್ ಇದೆ ಸೊ ನಿಮ್ಮದು ಎಮೋಷನಲ್ ಸೈಡು ಬ್ಯಾಲೆನ್ಸ್ ಇದೆ ಪೆಂಟಿಕಲ್ಸ್ ಕಡೆಯೂ ಗಮನ ಇದೆ ನಿಮ್ಮ ಟ್ವಿನ್ ಕಡೆನೂ ಗಮನ ಇದೆ ಪೆಂಟಿಕಲ್ಸ್ ಕಡೆನೂ ಗಮನ ಇದೆ ನಿಮ್ಮ ಫ್ಯಾಮಿಲಿ ಕಡೆ ಗಮನ ಇದೆ ನಿಮ್ಮ ಸ್ಟ್ರೆಂತ್ ಇದೆ ಎಲ್ಲ ನಾಲೆಡ್ಜ್ ಇದೆ ನಿಮಗೆ ತುಂಬ ಚೆನ್ನಾಗಿ ಎಲ್ಲನೂ ಬ್ಯಾಲೆನ್ಸ್ ಇದ್ದೀರಾ ಅಂತ ಹೇಳ್ತಿದೆ ಬಟ್ ಒಂದು ಕೆಲವರು ಮಾತ್ರ ಓಕೆ ಈ ರೀತಿ ಕೆಲವರು ಬ್ಯಾಲೆನ್ಸಲ್ಲಿದ್ದೀರಾ ಇನ್ನು ಕೆಲವರು ಇಂಬ್ಯಾಲೆನ್ಸ್ ಇನ್ನೂ ನಿಮಗೆ ಸ್ಟ್ರೆನ್ಸ್ ಇಲ್ಲ ಪಾಸ್ಟ್ ಎನರ್ಜಿಯಿಂದ ನೀವು ಹೊರಗೆ ಬರ್ತಾ ಇಲ್ಲ ಅಂತ ಕಂಡು ಹೇಳ್ತಿದೆ ಬಾಟಮ್ ಆಫ್ ದಿ ಡೆಕ್ ಪೆಂಟಿಕಲ್ಸೇ ಬಂದಿದೆ ಸೆವೆನ್ ಆಫ್ ಪೆಂಟಿಕಲ್ಸು ಈಗ ನೀವು ಏನಾದರೂ ನೀವು ಬಿಸ್ನೆಸ್ ಮಾಡ್ತಾಯಿದ್ರೆ ನೀವು ಏನೇ ಮಾಡ್ತಾ ಇರಲಿ ಸೊ ಅಲ್ಲಿ ಹೇಗೆ ನಾನು ಇನ್ನೂ ಹೆಚ್ಚು ಮಾಡಬೇಕು ಅದನ್ನು ಇನ್ನೂ ಸಹ ಪೆಂಟಿಕಲ್ಸ್ ಹೆಚ್ಚಿಗೆ ಹೇಗೆ ಸಂಪಾದನೆ ಮಾಡಬೇಕು ಹೇಗೆ ಲೈಫ್ನ ಲೀಡ್ ಮಾಡಬೇಕು ನನ್ನ ಬಿಸ್ನೆಸ್ನ ಹೇಗೆ ಗ್ರೋ ಮಾಡಬೇಕು ಈ ರೀತಿ ಕೆಲವರು ಯೋಚನೆ ಮಾಡ್ತಾಯಿದ್ದೀರ ಓಕೆ ಇಲ್ಲಾಂದರೆ ಇನ್ನು ಕೆಲವರು ಸ್ಟಾರ್ಟ್ ಮಾಡಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಯಾವುದೋ ಒಂದು ಸೋಲ್ ಪರ್ಪಸ್ ಇರ್ಬೋದು ಅಥವಾ ಏನೇ ಬಿಸ್ನೆಸ್ ಇರಲಿ ಏನೋ ಒಂದು ಪ್ಲ್ಯಾನಿಂಗ್ ಏನು ಪ್ಲ್ಯಾನ್ ಇದೆಯೋ ಅದನ್ನು ಮಾಡಬೇಕು ಅದನ್ನು ಅದ್ರ ಕಡೆ ಗಮನ ಕೊಡಬೇಕು ಅಂತ ಯೋಚನೆ ಮಾಡ್ತಿದ್ರು ಜೊತೆಗೆ ಈಗ ನಾನು ಮಾಡಿರೋಂಥ ಈ ಎಫರ್ಟ್ಸ್ ಒಳಗೆ ಎಷ್ಟು ಲಾಭ ಹೊಂದಿದೆ ಆಗಿದೆ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆಯಾ ಎಲ್ಲದರಿಂದನೂ ಓಕೆ ಎಲ್ಲದ್ರ ಕಡೆನೂ ಗಮನ ಇದೆ ಎಲ್ಲದರ ಕಡೆ ರಿಸಲ್ಟ್ ಬಗ್ಗೆಯೂ ಗಮನ ಕೊಟ್ಟು ಕ್ಲೀನಾಗಿ ಅಬ್ಸರ್ವ್ ಇದ್ದೀರ ನೀವು ಓಕೆ ಈಗ ನೆಕ್ಸ್ಟ್ ನಿಮಗೆ ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಸರ್ವಿಸು ಬರ್ತ್ ಓಕೆ ಇಲ್ಲಿ ನಿಮಗೆ ಹೇಳ್ತೀನಿ ಸರ್ವೀಸ್ ಕಾಣ್ ಬರ್ತಾ ಇದೆ ಸೊ ನೀವು ಯಾರಿಗಾದರೂ ಹೆಲ್ಪ್ ಮಾಡಬೇಕು ಇಲ್ಲೇನಾದರೂ ನ್ಯೂ ಸ್ಟಾರ್ಟ್ ಮಾಡಬೇಕು ಇಲ್ಲಿ ಎಸ್ ಆಫ್ ಕಪ್ಸ್ ಇದೆ ನೀವು ಲೈಫ್ ಒಳಗೆ ಏನಾದರೂ ನ್ಯೂ ಸ್ಟಾರ್ಟ್ ಮಾಡಬೇಕು ಬಿಗ್ನಿಂಗ್ ಏನೇ ಪ್ಲ್ಯಾನ್ ಇದ್ದರೂ ನೀವು ಖಂಡಿತ ಮಾಡ್ಬೋದು ಓಕೆ ಸರ್ವಿಸ್ ನಿಮಗೆ ನಾನು ಯಾರಿಗೋ ಹೆಲ್ಪ್ ಮಾಡಬೇಕು ನನ್ನ ಕಡೆಯಿಂದ ಏನಾಗುತ್ತೆ ಅದು ನೆಕ್ಸ್ಟು ಕೆಲವ್ರಿಗೆ ಸೋಲ್ ಪರ್ಪಸ್ ನಿಮಗೆ ನಿಮ್ಮ ಸೋಲ್ ಪರ್ಪಸ್ ಏನು ಅನ್ನೋದು ಗೊತ್ತಾಗಿದೆ ಸೊ ನಾನು ಅದನ್ನು ಮಾಡಬೇಕು ಅಂತ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ರೀಬರ್ತ್ ಇದು ಬರ್ತ್ ಕಾರ್ಡ್ ಬಟ್ ರೀಬರ್ತ್ ಅಂದರೆ ಇಲ್ಲಿ ನೀವು ಕೆಲವರು ಬೇಬಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರೆ ಖಂಡಿತ ಬೇಬಿ ಆಗೋ ಚಾನ್ಸ್ ಇದೆ ಇನ್ನು ಕೆಲವರಿಗೆ ಈಗ ನೀವು ಏನು ಈ ಪೇನು ಒಂದು ಸಿಚುವೇಶನ್ನಿಂದ ಹೊರಗೆ ಬಂದಿದ್ದೀರ ನೀವು ಓಕೆ ಹೊರಗೆ ಬಂದು ನಿಮಗೆ ಲೈಫ್ ಏನು ಅನ್ನೋದು ಅರ್ಥ ಆಗ್ತಾ ಇದೆ ಸೊ ನಾನೀಗ ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಹೊಸದಾಗಿ ಏನೋ ಒಂದು ನೀವು ಯೋಚನೆ ಮಾಡ್ತಾಯಿದ್ರು ನಾನು ಮಾಡಬೇಕು ಅದ್ರ ಕಡೆ ಗಮನ ಕೊಡಬೇಕು ಅಂತ ಹೇಳ್ತಾ ಇದ್ದೆ ಸೊ ಈ ಯೂನಿವರ್ಸ್ ನಿಮಗೆ ಅದನ್ನು ಹೇಳ್ತಾ ಇದ್ದಾರೆ ನಿಮ್ಮ ಸೋಲ್ ಪರ್ಪಸ್ ನಿನ್ನ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಯಾವುದ್ರಲ್ಲಾಗುತ್ತೆ ನಿನ್ನ ಸೋಲ್ ಯಾವುದು ಸ್ಯಾಟಿಸ್ಫೈಡ್ ಆಗುತ್ತೆ ನೀನು ಏನು ಮಾಡೋದ್ರಿಂದ ಅದಕ್ಕೆ ಖುಷಿ ಸಿಗುತ್ತೆ ಅದನ್ನು ಕೆಲಸ ನೀನು ಮಾಡಬೇಕು ಸರ್ವೀಸ್ ನಿನ್ನ ಕಡೆಯಿಂದ ಏನು ಸಾಧ್ಯನೋ ಅದು ಸರ್ವಿಸ್ ಕೊಡು ಯಾವುದೇ ರೀತಿ ಸರ್ವಿಸ್ ಇರ್ಬೋದು ನಿಮ್ಮ ಚಾಯ್ಸ್ ಇರುತ್ತದು ಓಕೆ ಜೊತೆಗೆ ಬರ್ತು ನಿಮ್ಮದು ಹೊಸದು ಒಂದು ಜನ್ಮೈಕ ಈ ಜರ್ನಿ ಹೇಳೋಕ್ಕೆ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಅಂತ ಹೇಳ್ತೀನಿ ಓಕೆ ಇಲ್ಲಿ ಹೈ ಪ್ರಿಸ್ಟಿಸ್ ಇರೋದ್ರಿಂದ ನಿಮಗಿದು ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಸೊ ನಿಮಗೆ ನಾಲೆಡ್ಜ್ ಬಂದಿದೆ ಎಲ್ಲ ಆಗ್ತಾಯಿದೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇಲ್ಲಿ ಮಹಾದೇವ್ ಬರ್ತಾ ಇದಾರೆ ಶಿವನ್ ಕಾರ್ಡ್ ಬರ್ತಾಯಿದೆ ಸೊ ಶಿವನ ಕಾರ್ಡ್ ಅಂದರೆ ಇಲ್ಲಿ ಗುಡ್ ಮ್ಯಾರೇಜ್ ಪಾರ್ಟ್ನರ್ ಅಂತ ಹೇಳಿದ್ದೀನಿ ಸೊ ಇಲ್ಲಿ ಮದುವೆದೇ ಕಾರ್ಡ್ ಇದೆ ಸೊ ಇಲ್ಲಿ ನಿಮ್ಮ ಕೆಲವ್ರಿಗೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಮದುವೆ ಫಿಕ್ಸ್ ಆಗಿದೆ ಇಲ್ವಾ ಮದುವೆ ಆಗಿದೆ ನಿಮಗೆ ಜೊತೆಗೆ ಮೆಡಿಟೇಷನ್ ಹೈ ಪ್ರಿಸ್ಟಿಸ್ ಬಂದಿದೆ ಶಿವ ಇದ್ದಾರೆ ಸೊ ನೀವು ಇನ್ನೂ ಸ್ವಲ್ಪ ಮೆಡಿಟೇಷನ್ನ ಚೆನ್ನಾಗಿ ಮಾಡಿ ಡಿವೈನ್ ಜೊತೆ ಕನೆಕ್ಟ್ ಆಗಿ ನಿಮ್ಮ ಪವರ್ ಏನು ಅನ್ನೋದನ್ನು ನೀವು ಗುರ್ತು ಮಾಡ್ಕೊಳ್ಳಿ ನಿಮಗೆ ನಿಮಗೆ ಈಗ ಗೊತ್ತಿಲ್ಲ ಅಂದರೆ ಯಾಕೆಂದರೆ ಕೆಲವರು ಸ್ಟ್ರೆಂತ್ ಕಮ್ಮಿ ಆಗ್ತಿರೋದ್ರಿಂದ ಸ್ಟ್ರೆಂತ್ ತೊಗೊಳ್ಳಿ ಧೈರ್ಯ ತೊಗೊಳ್ಳಿ ಮೆಡಿಟೇಷನ್ ಮಾಡುವಾಗ ನಿಮಗೇನೇ ಭಯ ಆಗ್ತಾ ಇದ್ರು ಅದ್ರ ಬಗ್ಗೆನೂ ಗಮನ ಕೊಡಿ ಹೆದರಬೇಡಿ ಡಿವೈನ್ ಡಿವೈನ್ ನಾನಿದ್ದೀನಿ ಹೆದರಬೇಡಿ ಓಕೆ ಮೆಡಿಟೇಷನ್ ಮಾಡಿ ಸಕ್ಸಸ್ ಆಗುತ್ತೆ ಅಂತ ನಿಮಗೆ ಶಿವ ಗೈಡೆನ್ಸ್ ಕೊಡ್ತಿದ್ದಾರೆ ಜೊತೆಗೆ ಇಲ್ಲಿ ಶಿವ ಅಂದರೆ ನಾವು ಬೇಡವಾಗಿರುವಂಥ ಸಿಚ್ಯುವೇಶನ್ಗಳ ಕಡೆನ ಡಿಟ್ಯಾಚ್ ಅಂದರೆ ಇಲ್ಲಿ ಹೇಗೆ ಎಲ್ಲರಿಂದ ಕಟ್ಟಾಗಿ ಶಿವ ಯಾವಾಗಲೂ ಮೆಡಿಟೇಷನ್ ಇರ್ತಾರೆ ಹಾಗೆ ನೀವು ಈ ಬೇಡವಾಗಿರೋಂಥ ಥಿಂಗ್ಸ್ಗಳಿಂದ ಕಟ್ಟಾಗಿ ಮೆಡಿಟೇಷನ್ ಮಾಡಿ ನಿಮ್ಮ ಲೈಫಲ್ಲಿ ಬೇಡವಾಗಿರೋದನ್ನು ಬಿಟ್ಟುಬಿಡಿ ಏನು ಬೇಕು ನಿಮಗೆ ಪಾಸಿಟಿವ್ ಆಗಿರಿ ಅದು ಅದನ್ನು ತೊಗೊಳ್ಳಿ ಅಂತ ಮೆಸೇಜ್ ಕೊಡ್ತಿದ್ದಾರೆ ನಿಮ್ಮ ಏನ್ ನಿಮಗೆ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಫಸ್ಟ್ ಸೇಜ್ ಬಂದಿದೆ ಇಲ್ಲೂ ಗುರು ಇದೆ ಸೊ ಇಲ್ಲೂ ಗುರು ಇದೆ ಸೊ ನಿಮ್ಗೆ ಈಗ ಅರ್ಥ ಆಗ್ತಿದೆ ಇಲ್ಲೂ ಗುರು ಇದ್ದಾರೆ ಇಲ್ಲೂ ಗುರು ಇದ್ದಾರೆ ಸೊ ನೀವು ಗುರುವಿನ ಪೂಜೆ ಮಾಡಿದರೆ ಖಂಡಿತ ನಿಮಗೆ ತುಂಬ ಲಾಭ ಆಗುತ್ತೆ ಓಕೆ ಅಂದರೆ ಗೈಡೆನ್ಸ್ ಸಿಗುತ್ತೆ ಗುರು ಅಂದರೆ ನಮಗೆ ಗೈಡ್ ಗೈಡೆನ್ಸ್ ಮಾಡ್ತಾರೆ ನಿಮಗೇನಾದ್ರೂ ಈಗ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಮೆಡಿಟೇಷನ್ ಒಳಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂದರೆ ನೀವು ಯಾವುದಾದ್ರೂ ಒಬ್ಬರು ಗುರುಗಳನ್ನ ದೊಡ್ಡವ್ರನ್ನ ಅವ್ರ ಬಗ್ಗೆ ನೀವು ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ಳಿ ಗೈಡೆನ್ಸ್ ತೊಗೊಳ್ಳಿ ಆಮೇಲೆ ಸ್ಟಾರ್ಟ್ ಮಾಡಿ ಓಕೆ ಕಂಟಿನ್ಯೂ ಮಾಡಿ ಈಗ ನೀವೇನು ಸ್ಟಾರ್ಟ್ ಮಾಡಿದ್ರೂ ಅದನ್ನು ಕಂಟಿನ್ಯೂ ಮಾಡಿ ಸೇಜ್ ಬಿಟ್ ಯು ಟೆಡ್ ಆ್ಯಂಡ್ ಕಮಿಟೆಡ್ ಓಕೆ ನೀವೀಗೇನು ಮಾಡ್ತಾಯಿದ್ದೀರಾ ಮೆಡಿಟೇಷನ್ ಈಗ ಕೆಲವ್ರು ಸ್ವಲ್ಪ ಜನ ಇರ್ತೀರ ಆಮೇಲೆ ಬಿಟ್ಬಿಡೋದು ಆ ರೀತಿ ಮಾಡಬೇಕು ಕಮಿಟ್ಮೆಂಟ್ ಕೊಡಬೇಕು ದೇವ್ರ ಜೊತೆ ಕಮಿಟ್ಟಾಗಿ ಓಕೆ ನಿಮ್ಮ ಟ್ವಿನ್ ಜೊತೆ ಅಲ್ಲ ಟ್ವಿನ ಕಡೆಯಿಂದ ಗಮನ ಬಿಟ್ಟು ನೀವು ದೇವ್ರ ಜೊತೆ ಗಮನ ಕೊಡಿ ಆಗ ನಿಮ್ಮ ಟ್ವಿನ್ನು ತಾನಾಗೆ ನಿಮ್ಮ ಕಡೆ ಬರ್ತಾರೆ ಅವ್ರ ಕಡೆ ನೀವು ಯೋಚನೆ ಮಾಡೋ ಚಾನ್ಸೇ ಬೇಡ ಓಕೆ ನೀವು ಎಷ್ಟು ಅವ್ರ ಕಡೆ ಯೋಚನೆ ಮಾಡ್ತಿದ್ದೀರೋ ಅಷ್ಟು ನಿಮ್ಮಿಂದ ಅವ್ರು ದೂರ ಆಗೋ ಚಾನ್ಸ್ ಇರುತ್ತೆ ಸೊ ಅವ್ರ ಕಡೆ ಗಮನ ಕೊಡಬೇಡಿ ನೀವು ನೀವು ಡಿವೈನ್ ಕಡೆ ಗಮನ ಕೊಡಿ ನಿಮ್ಮ ಡಿ ಎಮ್ನ ಬಿಟ್ಟು ಡಿವೈನ್ನ ಚಾಯ್ಸ್ ಮಾಡಿ ಡಿವೈನ್ ಕಡೆ ಗಮನ ಕೊಡಿ ಅವ್ರನ್ನ ಕೆಲವು ದಿನ ಮೆಡಿಟೇಟ್ ಮಾಡೋದು ಮತ್ತೆ ಬಿಡೋದು ಆ ರೀತಿ ಮಾಡಬೇಡಿ ದಿನ ಕಂಪಲ್ಸರಿ ಮಾಡಿ ಅವ್ರ ಜೊತೆ ಕನೆಕ್ಟ್ ಆಗಿ ಅಂತ ಹೇಳ್ತಿದ್ದಾರೆ ಸೊ ಟ್ರೇಡರ್ ಇನ್ನು ಕೆಲವರಿಗೆ ಇಲ್ಲಿ ಬಿಸ್ನೆಸ್ಸಿಂದ ಇದೆ ಓಕೆ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಪೆಂಟಿಕಲ್ಸ್ ಕಲ್ಸಿದೆ ಇಲ್ಲೂ ಪೆಂಟಿಕಲ್ಸ್ ಕಲ್ಸ್ ಇದೆ ನೀವೇನು ನಿಮ್ಮದು ಕರಿಯರ್ ಬಗ್ಗೆ ಗಮನ ಕೊಡಿ ಓಕೆ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಅದನ್ನು ಖಂಡಿತ ಮಾಡಿ ಯಾಕೆಂದರೆ ಇಲ್ಲಿ ನಿಮಗೆ ಬರ್ತ್ ಕಾರ್ಡ್ ಬಂದಿದೆ ನೀವು ಬರ್ತ್ ಬೇಬಿ ಓಕೆ ಸೊ ನಿಮ್ಮದು ಏನಾದರೂ ಈಗ ಗ್ರೋತ್ ಅಂದರೆ ಈಗ ಬಿಸ್ನೆಸ್ ಇಂಪ್ರೂವ್ ಮಾಡಬೇಕು ಇನ್ನೊಂದು ಬೇರೆ ಕಡೆ ಮಾಡಬೇಕು ಅಥವಾ ಅದರಲ್ಲೇ ಮತ್ತೇನಾದರೂ ಅದು ಬಿಟ್ಟು ಇನ್ನು ಬೇರೆದೇನಾದರೂ ಏನಾದರೂ ಮಾಡಬೇಕು ನಿಮ್ಮದು ಏನೇ ಪ್ಲ್ಯಾನ್ ಇರಲಿ ಬಿಸ್ನೆಸ್ ಒಳಗೆ ಓಕೆ ಸೊ ಏನು ಯೋಚನೆ ಮಾಡ್ತಿದ್ದೀರೋ ಏನು ಪ್ಲ್ಯಾನ್ ಇದೆಯೋ ಅದನ್ನು ಖಂಡಿತ ಮಾಡಿ ನಿಮಗೆ ಅಬೆಂಡೆನ್ಸ್ ಖಂಡಿತ ಬರುತ್ತೆ ನಿಮ್ಮದು ಕರಿಯರ್ ಇಂಪ್ರೂವ್ ಆಗುತ್ತೆ ತುಂಬ ಚೆನ್ನಾಗಿ ಅರ್ನಿಂಗ್ ನಿಮ್ಮದು ದುಡ್ಡು ಸಹ ಹೆಚ್ಚಿಗೆ ಬರುತ್ತೆ ನಿಮಗೆ ಯೋಚನೆ ಮಾಡಬೇಡಿ ಬಿಸ್ನೆಸ್ ತುಂಬ ಚೆನ್ನಾಗಿ ನಡೆಯುತ್ತೆ ಅಂತ ನಿಮ್ಮ ಎನ್ಸಿಸ್ಟ್ರು ನಿಮಗೆ ಮೆಸೇಜ್ ಕೊಡ್ತಿದ್ದಾರೆ ಓಕೆ ಇನ್ ಬಾಬಾ ಶಿವಶಕ್ತಿ ಸೊ ನೋಡಿ ಇದು ಅಷ್ಟೇ ಯೂನಿಯನ್ ಕಾರ್ಡ್ ಶಿವ ಯೂನಿಯನ್ ಕಾರ್ಡ್ ಶಿವಶಕ್ತಿ ಯೂನಿಯನ್ ಕಾರ್ಡ್ ಸೊ ಗುಡ್ ಪಾರ್ಟ್ನರ್ ಶಿವ್ ಶಿವನ್ ಕಾರ್ಡ್ ಬಂದರೆ ನಾವು ಗುಡ್ ಲೈಫ್ ಪಾರ್ಟ್ನರ್ ಅಂತ ಹೇಳ್ತೀವಿ ಸೊ ಅಲ್ಲಿ ಯೂನಿಯನ್ ಕಾರ್ಡ್ ಬಂದಿದೆ ಇಲ್ಲಿ ಯೂನಿಯನ್ ಕಾರ್ಡ್ ಬರ್ತಾ ಇದೆ ಓಕೆ ಸೊ ನೀವು ಕೆಲವರು ಇಲ್ಲಿ ಖಂಡಿತ ಬ್ಯಾಲೆನ್ಸ್ ಆಗಿದೆ ನೀವು ನಿಮ್ಮ ಲೈಫ್ ಒಳಗೆ ನಿಮ್ಮ ಪಾರ್ಟ್ನರ್ ಜೊತೆ ಎಂಗೇಜ್ಮೆಂಟ್ ಬಂದಿವೆ ಖಂಡಿತ ಹಂಡ್ರೆಡ್ ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಶೋರ್ ಖಂಡಿತ ಆಗ್ತಾಯಿದೆ ಓಕೆ ನಿಮ್ಮೊಳಗಿನ ಊರ್ಜ ಎರಡನ್ನೂ ಬ್ಯಾಲೆನ್ಸ್ ಮಾಡಿ ಈಗ ಒಂದು ಸೈಡ್ ಈಗ ವೀಕ್ ಇದ್ದರೆ ಸ್ಟ್ರೆಂತ್ ಕಾರ್ಡ್ ಬರ್ತಾ ಇದೆ ಕೆಲವರಿಗೆ ಫೆಮಿನಿನ್ ಸೈಡ್ ವೀಕ್ ಇದ್ದು ಮೆಸ್ಕ್ಯುಲಿನ್ ಸ್ಟ್ರಾಂಗ್ ಇದ್ದರೆ ನೀವು ಫೆಮಿನನ್ ಎನರ್ಜಿನ ಫೆಮಿನನ್ ಎನರ್ಜಿ ಕಡೆ ಗಮನ ಕೊಡಬೇಕು ಇನ್ನು ಕೆಲವರು ಫೆಮಿನಿನ್ ಎನರ್ಜಿ ಸ್ಟ್ರಾಂಗಿದ್ದು ಮೆಸ್ಕ್ಯುಲಿನ್ ಎನರ್ಜಿ ವೀಕ್ ಇದ್ದರೆ ನೀವು ಮೆಸ್ಕ್ಯುಲಿನ್ ಎನರ್ಜಿ ಕಡೆ ಗಮನ ಕೊಡಬೇಕು ಓಕೆ ದುಃಖ ಸಾಮ್ನಾಕ್ಕಿಜೆ ಕೆಲವರಿಗೆ ಇಲ್ಲಿ ಕೆಲವ್ರಿಗೆ ಇಲ್ಲಿ ತ್ರೀ ಆಫ್ ಬರ್ತಾ ಬರ್ತಾಯಿದೆ ತುಂಬ ಪೇಯ್ನ್ ಇದೆ ಓಕೆ ಸೆವೆನ್ ಆಫ್ ಕಪ್ಸ್ ತ್ರೀ ಆಫ್ ಸೋಡ್ಸ್ ತುಂಬ ಪೇಯ್ನ್ ಇದೆ ನಿಮ್ಮಿಂದ ಯಾರು ಬಿಟ್ಟು ಹೋಗಿದ್ದಾರೆ ಯಾರು ದೂರ ಆಗಿದ್ದೀರ ನೀವು ನಿಮ್ಮ ಟ್ವಿನ್ ಇರಲಿ ಸೋಲ್ಮೆಟ್ ಇರಲಿ ನೀವು ಯಾರು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಯಾರಾದರೂ ನಿಮ್ಮಿಂದ ದೂರ ಆಗಿರ್ಬೋದು ಡೆತ್ ಇರ್ಬೋದು ಏನೋ ಒಂದು ಸಿಚ್ಯುವೇಶನ್ ಆಗಿದ್ರೆ ಅದರಿಂದ ನೀವು ತುಂಬ ಹಾರ್ಟ್ ಆಗಿದ್ದರೆ ಅದ್ರ ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ ಅಂತ ಪಾಪ ಹೇಳ್ತಿದ್ದಾರೆ ಓಕೆ ಅದನ್ನು ಹೆದರಿಸಿ ಅದು ಅದರಿಂದ ಓಡೋಗಬಾರ್ದು ಸಿಚ್ಯುವೇಶನ್ನಿಂದ ನಾವು ಓಡಬಾರ್ದು ನಮ್ಮ ಲೈಫಲ್ಲಿ ಈಗ ನಮಗೆ ತುಂಬ ಟಫ್ ಸಿಚ್ಯುವೇಶನ್ ಇದೆ ಅಂದಾಗ ಹೆದರಬಾರ್ದು ದೇವ್ರ ಮೇಲೆ ನಂಬಿಕೆ ಇಟ್ಕೊಂಡು ಅದನ್ನು ಫೇಸ್ ಮಾಡಬೇಕು ನಾವು ಅದರಿಂದ ನಾವು ಖಂಡಿತ ಹೊರಗೆ ಬರ್ತೀವಿ ಯಾಕೆಂದರೆ ಡಿವೈನ್ ನಮ್ಮ ಜೊತೆಗೆ ಇರ್ತಾನೆ ಅನ್ನೋ ಒಂದು ಪವರ್ ನಿಮ್ಮಲ್ಲಿರುತ್ತೆ ಸೊ ಆ ಒಂದು ನಂಬಿಕೆ ಆ ಪವರೇ ನಿಮ್ಮನ್ನು ಕಾಪಾಡ್ತಿರುತ್ತೆ ಸೊ ಹಾಗಾಗಿ ನಿಮ್ಮ ಏನಾದರೂ ನೀವು ಹಿಂದೆ ಇದ್ದರೆ ನಿಮ್ಮ ಲೈಫ್ ಸಿಚ್ಯುವೇಶನ್ ಒಳಗೆ ಯಾವುದೇ ರೀಸನ್ ಇರಲಿ ನೀವು ಹಿಂದೆ ಟು ಹಾಕಬೇಡಿ ಅದನ್ನು ಫೇಸ್ ಮಾಡಿ ನೀವು ನಿಮ್ಮ ಜೊತೆ ಡಿವೈನ್ ಇದ್ದಾರೆ ಯೋಚನೆ ಮಾಡಬೇಡಿ ಓಕೆ ಇದು ಮೆಸೇಜ್ ನಿಮ್ಮ ಡಿ ಎಮ್ ಕಡೆಯಿಂದ ಓಕೆ ಫೆಮಿನೆನ್ ನಿಮ್ಮ ಡಿ ಎಮ್ ಕಡೆಯಿಂದ ಡಿ ಎಫ್ಗೆ ಏನು ಮೆಸೇಜ್ ಲೀವ್ ಮೀ ಅಲೋನ್ ಐ ಡೋಂಟ್ ಹ್ಯಾವ್ ಟೈಮ್ ಫಾರ್ ಯು ಕೆಲವರು ಒಂದು ನಿಮಿಷ ನಾನಿದು ಕಾರ್ಡ್ ಸ್ವಲ್ಪ ತೆಗೆದಿಟ್ಟು ಓಕೆ ಓಕೆ ಕೆಲವ್ರಿಗೆ ಟೈಮ್ ಇಲ್ವಂತೆ ಸೊ ನೀವು ನಿಮ್ಮ ಟ್ವಿನ್ ಕಡೆ ಗಮನ ಹೆಚ್ಚು ಇಲ್ಲಿ ಕೊಡ್ತಾ ಇದ್ದರೆ ಖಂಡಿತ ಮಾಡಬೇಡಿ ಅಂತ ಹೇಳ್ತಿದ್ದೀನಿ ನಾನು ಲೀವ್ ಮೇಲೆ ಅವ್ರಿಗೆ ನಿಮ್ಮದು ಎನರ್ಜಿ ಅವ್ರಿಗೆ ತಡೆಯೋಕ್ಕಾಗ್ತಾಯಿಲ್ಲ ಖಂಡಿತ ನಾನು ನನ್ನ ಬಿಟ್ಬಿಡು ನನ್ನ ಒಂಟಿಯಾಗಿ ಬಿಟ್ಬಿಡು ಅಂತ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಕೆಲವರು ಡಿ ಎಮ್ಸ್ ಓಕೆ ಪ್ಯೂವರ್ ಲವ್ ಫೀಲಿಂಗ್ ಟ್ರೂ ಓಕೆ ಅವ್ರದ್ದು ಪ್ರೀತಿ ತುಂಬ ನಿಜ ಆಗಿದೆ ನನ್ನದು ಪ್ರೀತಿ ನಿಜವಾದ್ದು ನನ್ನ ಪ್ರೀತಿನ ಅರ್ಥ ಮಾಡ್ಕೋ ಯು ಹೀಲ್ ಮೀ ನೀನು ನನಗೆ ಹೆಲ್ಪ್ ಮಾಡು ನೀನು ಹೀಲ್ ಮಾಡು ಅಂತ ಕೇಳ್ತಾಯಿದ್ದಾರೆ ಫಾರ್ ಎವರ್ ಇನ್ ಲವ್ ವಿತ್ ಯು ಯಾವಾಗಲೂ ಅವ್ರು ನಿಮ್ಮನ್ನು ಲವ್ ಮಾಡ್ತಾ ಇರ್ತಾರೆ ನನ್ನ ಡಿ ಎಮ್ ನನಗೆ ಲವ್ ಮಾಡ್ತಾರೋ ಇಲ್ವೋ ಅಂತ ಯಾರಿಗಾದರೂ ನಿಮಗೇನಾದರೂ ಕನ್ಫ್ಯೂಸ್ ಇದ್ದರೆ ಖಂಡಿತ ಇಲ್ಲ ಅವ್ರು ನಿಮ್ಮನ್ನು ಖಂಡಿತ ಲವ್ ಮಾಡ್ತಾರೆ ಯಾಕೆಂದರೆ ಸೆವೆನ್ ಆಫ್ ಕಪ್ಸ್ ಇದೆ ನಿಮಗೆ ಅವ್ರು ಬಿಟ್ಟು ಹೋಗಿದ್ದಾರೆ ದೂರ ಇದ್ದಾರೆ ನಿಮ್ಮಿಂದ ಅವರು ದೂರ ಇದ್ರೂ ಅವ್ರಿಗೆ ನಿಮ್ಮ ಕಡೆ ಗಮನ ಇದೆ ಲವ್ ಇದೆ ಅಂತ ಹೇಳ್ತಿದ್ದಾರೆ ಐ ಮ್ಯಾನಿಫೆಸ್ಟ್ ಯು ಆಲ್ ಡೇ ಲಾಂಗ್ ಅಂದರೆ ಪ್ರತಿ ಕ್ಷಣ ದಿನ ಟ್ವೆಂಟಿ ಫೋರ್ ಅವರ್ಸು ನಿಮ್ಮನ್ನವ್ರು ಮ್ಯಾನಿಫೆಸ್ಟ್ ಮಾಡ್ತಿರ್ತಾರಂತೆ ಓಕೆ ನೀವು ಯಾವಾಗ ಬರ್ತೀರಾ ನನ್ನ ಹತ್ರ ಯಾವಾಗ ಬರಲಿ ಯಾವಾಗ ಸಿಗ್ತೀಯಾ ನನಗೆ ಅಂತ ಅವ್ರು ಮ್ಯಾನಿಫೆಸ್ಟ್ ಮಾಡ್ತಿರ್ ಡಿಪ್ರೆಷನ್ ಕೆಲವರು ಓಕೆ ಯು ಹೀಲ್ ಮಿ ಇಲ್ಲಿ ಕೆಲವರು ಡಿ ಎಮ್ಮು ತುಂಬ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಓಕೆ ಡಿಪ್ರೆಷನ್ ಬರ್ತಿದೆ ಹೀಲ್ ಮೀ ಅಂತ ಇದ್ದಾರೆ ಸೊ ನೀವು ಖಂಡಿತ ಅವ್ರಿಗೆ ಹೆಲ್ಪ್ ಮಾಡಿ ನೀವೇನು ಮಾಡಬೇಕು ಮೆಡಿಟೇಷನ್ ಮಾಡುವಾಗ ನಿಮ್ಮ ಡಿ ಎಮ್ನ ನೆನೆಸ್ಕೊಳ್ಳಿ ನಿಮ್ಮ ಪಾಸಿಟಿವ್ ಎನರ್ಜಿನ ಅವ್ರಿಗೆ ಕಳಿಸಿ ಡಿವೈನಲ್ಲಿ ಪ್ರೇ ಮಾಡಿ ಅವ್ರ ಲೈಫ್ ಸಿಚು ಅವ್ರ ಲೈಫ್ ಒಳಗೆ ಏನಾಯ್ತರು ಅವ್ರು ಆಗಲಿ ಅವ್ರು ಚೆನ್ನಾಗಿ ಇರಲಿ ಅವ್ರಿಗೆ ಜರ್ನಿ ಬಗ್ಗೆ ಗೊತ್ತಾಗಲಿ ಅಂತ ಪ್ರೇ ಮಾಡಿ ಅಷ್ಟೇ ಓಕೆ ಐ ಆಮ್ ಟ್ರೈಯಿಂಗ್ ಟು ಫೋಕಸ್ ಆನ್ ಕರಿಯರ್ ಓಕೆ ಕೆಲವ್ರಿಗೆ ನಾ ಹೇಳಿದೆ ಇಲ್ಲಿ ಕೆಲವರು ಅವ್ರ ಕರಿಯರ್ ಬಗ್ಗೆ ಗಮನ ಕೊಡ್ತಾ ಇದ್ದಾರೆ ಸೊ ನೀವು ಅವ್ರಿಗೆ ಯಾಕೆಂದರೆ ಇಲ್ಲಿ ನಿಮಗೆ ಮೆಸೇಜ್ ಬಂತು ಹಾಂ ಓಕೆ ನೋ ಟೈಮ್ ಓಕೆ ಐ ಡೋಂಟ್ ಹ್ಯಾವ್ ಟೈಮ್ ನಿಮ್ಮ ಹತ್ರ ಬರೋಕ್ಕೆ ಅವ್ರಿಗೆ ಟೈಮ್ ಇಲ್ಲ ಯಾಕೆಂದರೆ ಅವರು ಕರಿಯರ್ ಕಡೆ ಗಮನ ಕೊಡ್ತಾ ಇದ್ದಾರೆ ಅಂತ ಮೆಸೇಜ್ ಬರ್ತಾ ಇದೆ ಜಿ ಬಿ ಎಫ್ ನಾಟ್ ಮೋರ್ ಓನ್ಲಿ ಅಟ್ರ್ಯಾಕ್ಷನ್ ಕೆಲವರಿಗೆ ನಿಮ್ಮ ಬಗ್ಗೆ ಬರೀ ಅಟ್ರಾಕ್ಷನ್ ಅಷ್ಟೇ ಇತ್ತು ಸೊ ಅದಕ್ಕಾಗಿ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ ಯು ಆರ್ ಮೈ ಟ್ವಿನ್ ಕೆಲವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಾಗಿದೆ ನೀವು ಅವ್ರ ಟ್ವಿನ್ ಅನ್ನೋದು ಯಾಕೆಂದರೆ ನಿಮ್ಮ ಸಪ್ರೇಷನ್ ಪೀರಿಯಡ್ ಒಳಗೆ ಅವ್ರ ಎಕ್ಸ್ಪೀರಿಯೆನ್ಸ್ ಅವ್ರ ಲೈಫ್ ಎಕ್ಸ್ಪೀರಿಯೆನ್ಸ್ ಅವ್ರ ಸಿಚ್ಯುವೇಶನ್ ಅವರಿಗೆ ನೀವು ಯಾರು ಏನು ಅನ್ನೋದು ಅವರಿಗೆ ಖಂಡಿತ ಅರ್ಥ ಆಗಿದೆ ಯು ಆರ್ ಮೈ ಫ್ರೆಂಡ್ಸ್ ಐ ವಾಂಟ್ ಮೆಡಿಟೇಟ್ ವಿತ್ ಯು ಅವ್ರು ನಿಮ್ಮ ಜೊತೆ ಮೆಡಿಟೇಷನ್ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಮನಿ ಮೆಟೀರಿಯಲ್ ಆ್ಯಂಡ್ ಪರ್ಸ್ನಲ್ ಥಿಂಗ್ಸ್ ಓಕೆ ಮನಿ ಮೆಟೀರಿಯಲ್ ಆ್ಯಂಡ್ ಪರ್ಸ್ನಲ್ ಥಿಂಗ್ಸ್ ಅವರು ನಿಮ್ಮ ಕಡೆ ಗಮನ ಕೊಡೋಕ್ಕಾಗ್ತಾ ಇಲ್ಲ ಯಾಕೆಂದರೆ ಅವರು ಮೆಟೀರಿಯಲ್ ಥಿಂಗ್ಸ್ ಅವ್ರದ್ದು ಕರಿಯರ್ ಕಡೆ ಗಮನ ಕೊಡಬೇಕು ಬೇರೆ ಅವ್ರ ಲೈಫ್ ಸಿಚ್ಯುವೇಶನ್ ಏನಿದೆಯೋ ಆ ಕಡೆ ಗಮನ ಕೊಡ್ತಾ ಇದ್ದಾರೆ ಮನಿ ದುಡ್ಡಿನ ಬಗ್ಗೆ ಕರಿಯರ್ ಬಗ್ಗೆ ಆಯಿತು ಓಕೆ ಅವರು ಅವರ ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ ಅವ್ರದ್ದು ಮನಿ ಪ್ರಾಪರ್ಟಿ ಬಿಸ್ನೆಸ್ಸು ಆ ರೀತಿ ಅವರು ಆ ಕಡೆ ಗಮನ ಫೋಕಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ ಮೆಸೇಜ್ ಓಕೆ ಓಕೆ ಮಾಲ್ ಅಲೋ ನಾವು ಈಗ ಅವರು ಒಂಟಿ ಆಗಿದ್ದಾರೆ ಯಾಕೆಂದರೆ ಅವರಿಗೆ ಕಮೆಂಟ್ ಮಾಡೋಕ್ಕಾಗ್ತಿಲ್ಲ ನಿಮ್ಮ ಜೊತೆ ಕಮೆಂಟ್ ಮಾಡಿ ಯಾಕೆಂದರೆ ಅವ್ರ ಹತ್ರ ಟೈಮ್ ಇಲ್ಲ ಅವ್ರ ಕರಿಯರ್ ಕಡೆ ಫೋಕಸ್ ಮಾಡ್ತಿದ್ದಾರೆ ಅವ್ರಿಗೆ ಮೆಟೀರಿಯಲ್ ಕಡೆ ಗಮನ ಇದೆ ಓಕೆ ಅವ್ರಿಗೆ ಮೆಟೀರಿಯಲ್ ಕಡೆ ಗಮನ ಇದೆ ಅವ್ರದ್ದು ತ್ರೀ ಡಿ ಒಳಗೆ ಗಮನ ಜಾಸ್ತಿ ಕೊಡ್ತಾ ಇದ್ದಾರೆ ಹಾಗಾಗಿ ಅವ್ರೀಗ ಸಿಂಗಲ್ ಆಗಿದ್ದಾರೆ ನೀವೇನಾದರೂ ಇಲ್ಲಿ ಥರ್ಡ್ ಪಾರ್ಟಿ ಸಿಚ್ಯುವೇಶನ್ ಅವ್ರಿಗೆ ತ್ರೀ ಅಪ್ಸೋಡ್ಸ್ ಇದೆ ಅವರು ಬೇರೆ ನಾನು ಬಿಟ್ಟು ಬೇರೆಯವ್ರ ಹತ್ರ ಹೋಗಿದ್ದಾರೆ ಅಂತ ಕೆಲವ್ರಿಗೇನಾದ್ರೂ ಡೌಟ್ ಇದ್ದರೆ ಖಂಡಿತ ಡೌಟ್ ಬೇಡ ಅಂತ ಮೆಸೇಜ್ ಬರ್ತಾ ಇದೆ ಅವರು ಸಿಂಗಲ್ ಆಗಿದ್ದಾರೆ ಅವ್ರು ನಿಮ್ಮ ಕಡೆಯೇ ಗಮನ ಇದೆ ಯೋಚನೆ ಮಾಡಬೇಡಿ ಓಕೆ ಮ್ಯಾರಿ ಮೀ ಐ ವಾಂಟ್ ಮ್ಯಾರಿ ಮೀ ಐ ವಾಂಟ್ ಫ್ಯಾಮಿಲಿ ವಿತ್ ಯು ಓಕೆ ಸೊ ಕೆಲವ್ರಿಗೆ ನಿಮ್ಮ ಜೊತೆ ಮದುವೆ ಆಗಬೇಕು ಅನ್ನೋ ಆಸೆ ಇದೆ ಎಂಗೇಜ್ಮೆಂಟ್ ಆಗೋ ಆಸೆ ಇದೆ ಸೊ ಖಂಡಿತ ಚಾನ್ಸ್ ಇದೆ ಸೊ ಇಲ್ಲಿ ನಿಮಗೆಲ್ಲ ಕಾಣ್ತಾ ಇದೆ ಇಲ್ಲಿ ಮದುವೆದ ಕಾರ್ಡ್ ಬಂದಿದೆ ಎಂಗೇಜ್ಮೆಂಟಿಂದು ಕಾರ್ಡ್ ಇದೆ ಓಕೆ ಸೊ ಎನರ್ಜಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಓಕೆ ಸೊ ಇದು ನಿಮಗೆ ಯಾರಿಗೆ ರೆಸನೇಟ್ ಆಗ್ತಾಯಿದೆ ಅವ್ರು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಓಕೆ ನಿಮಗೆ ರೀಡಿಂಗ್ ಇಷ್ಟ ಆಗಿದೆ ಓಕೆ ಫ್ರೆಂಡ್ಸ್ ನಿಮಗೆ ರೀಡಿಂಗ್ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಓಕೆ ಸೊ ಇದು ಯಾರಿಗೆಲ್ಲ ರೆಸನೇಟ್ ಆಗ್ತಾ ಇದೆಯೋ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಮ್ಮ ಪರ್ಸ್ನಲ್ ರೀಡಿಂಗ್ ಬೇಕಿದ್ದರೆ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಬಾಯ್